ಇದೀರ ಸುವರ್ಣ. ಈ ಕಪಿರಾಯ ಒಬ್ಬ ಬಂದ ಮಾಡಕ್ ಕೆಲ್ಸ ಎಲ್ಲ ಹಾಳು ಮಾಡಕ್ಕೆ. ಎಂತದ್ದು ಬೈಕೊಂಡಾಗಾಯ್ತು? ನಿಮ್ ಬಗ್ಗೆ ಬೈಕೊಳಕಾಗತ್ತಾ? ನೀವೆಂತ ಮಹಾನುಭಾವರು, ನಿಮ್ ಬಗ್ಗೆ ಬೈಕೊಂಡ್ರೆ ನಾವ್ ಈ ಭೂಮಿ ಮೇಲೆ ಬದುಕಕ್ಕೆ ಆಗೋದಿಲ್ಲ. ಈ ಕೆಟ್ಟ ಮುಸುಡಿಗೆ ಇಷ್ಟೆಲ್ಲ ಪೂಸಿ ಬೇರೆ ಹೊಡಿಬೇಕು. ಕೈಗೆ ಏನಾದ್ರೂ ಸಿಕ್ಕಿದ್ರೆ ಮುಖ ಕುರ್ಪ್ ಹಾಕ್ಬಿಡ್ತೀನಿ. ನಿನ್ನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಅದೆಷ್ಟೊಂದು ಕೋಪ ಉಂಟಾ? ಎಂತ ನನ್ನ ಮುಸುಂಡಿಗೆ ಕುರ್ಪ್ ಹಾಕ್ತೀಯಾ? ನಾನು ಹೇಳ್ದೆ ಈಗ ನೀನು ಮಾತಾಡಿದ ನನಗೆ ಕೇಳಿಸಿತಾ? ನನ್ ಮನ್ಸಲ್ಲಿ ಮಾತಾಡಿದ್ದು ಇವ್ರಿಗೆ ಹೇಗ್ ಗೊತ್ತಾಯ್ತು? ನನಗೆ ಎಲ್ಲ ಗೊತ್ತಾಗ್ತದ. ಏನ್ರಿ ಹೇಳ್ತಿದ್ದೀರಾ ನೀವು? ಹೌದಾ ಕುಳ್ಳಿ, ನಿನ್ನ ಮನಸ್ಸಿನಲ್ಲಿ ನೀನ್ ಎಂತ ಮಾತಾಡಿದ್ರು ನನಗೆ ಗೊತ್ತಾಗ್ತದೆ. ನಾನು ಇದನ್ ನಂಬೇಕಾ? ಇಷ್ಟು ದಿವಸ ನಾನು ಮಾಮೂಲಿಯಾಗಿ ಏನೇನ್ ಬೈತಿದ್ದೆ ಅನ್ನೋದೆಲ್ಲ ನಿಮ್ಗೆ ಗೊತ್ತಿದೆ. ಅದನ್ನ ಹೇಳಿದ್ರೆ ನಾನು ನಂಬಿಡ್ತೀನ? ನೀನು ಮಾಮೂಲಿಯಾಗಿ ಬೈದು ಗೊತ್ತಿತ್ತಾ? ಆದ್ರೆ ಇಷ್ಟು ಖರಾಬಾಗಿ ಬೈತಿ ಅಂತ ಮಾತ್ರ ಗೊತ್ತಿರ್ಲಿಲ್ಲ. ಚಿಂಗ್ಲಿ ಮುಂಗ್ಲಿ, ನೀವೇನೋ ಮಾಟ ಮಂತ್ರ ಮಾಡಿಸ್ಕೊಂಡ್ ಬಂದಿರೋ ಹಾಗೆ ಕಾಣಿಸ್ತಿದೆ. ಎಬೆ, ಈ ಮೀನನ್ನ ತನಗೆ ಹುಡುಗಿಯರ ವಿಷಯದಲ್ಲಿ ಮಾತಾಡ ಅವಶ್ಯಕತೆ ಇಲ್ವಾ? ಇವ್ರೇನ್ ದೊಡ್ಡ ತ್ರಿಪುರ ಸುಂದರ, ನಾನು ಬರ್ತಿರೋ ಕೋಪಕ್ಕೆ ಕಣ್ಗುಡ್ಡೆ ಕಿತ್ತು ಎಡಕಲ್ ಗುಡ್ಡದ ಮೇಲೆ ಬಿಸಾಡ್ಬೇಕು ಅನಿಸ್ತಿದೆ. ಎಡಕಲ್ಲು ಅಲ್ಲ, ನೀನು ಬಲಕಲ್ಲು ಗುಡ್ಡದ ಮೇಲೆ ಎಸೆದರೂ ಈ ಕಣ್ಣು ನಿನ್ನನ್ನೇ ಹುಡುಕ್ತಾ ಇರ್ತದೆ. ಹೋಗುವಾಗ ನೀನು ಎಲ್ಲಿ ಹೋದ್ರೆ ಕೂಡ ನಾನು ಅಲ್ಲಿಗೆ ಬರ್ತೇನೆ. ನೀ ಬಂದದ ಸ್ಪೀಡ್ ನೋಡಿದ್ರ ನಾಳೆನ ಎಲೆಕ್ಷನ್ ಅನರ್ಹತೆ ಇತ್ತು. ಆದ್ರೆ ಈಗ ಮೊದ್ಲು ಸರ್ಕಾರ ಬೀಳ್ಸುನು, ಆಮೇಲೆ ಎಲೆಕ್ಷನ್ ಅನರ್ಹತೆ ಆತ. ಅಕ್ಕ, ನಾನು ವಿಷಯ ಹೇಳಕ್ಕೆ ಅಂತಾನೆ ಬಂದಿದ್ದು, ಆದ್ರೆ ಇವರು ದಾರಿ ತಪ್ಪಿಸಿ ಪಕ್ಷಾಂತರ ಮಾಡಿದ್ರು. ಅದಕ್ಕೆ ಸುಮ್ಮನಾದೆ. ಪಕ್ಷಾಂತರ ಮಾಡ್ಲಿಕ್ಕೆ ನೀನೆಂತ ಗಣ್ಯ ವ್ಯಕ್ತಿಯನ ಬಂದದಂತದಕ್ಕೆ ಅಂತ ಬಗಲ. ಅಕ್ಕ, ಅದು ಇವತ್ತು ಮೀನ್ನ ತೋರು ನನ್ನ ಹತ್ರ ಬಂದು ಜಲದುರ್ಗಿ ಅಂತ ಮಾಡಿದ್ರ ತಗನೆ. ಈ ಕೇಳುತನ ಸ್ವಲ್ಪ ಸಮಾಧಾನ ಮಾಡ್ಕೋರ. ನೀ ಏನ ಬಸ್ ಬರೋಕ್ಕಿಂತ ಮೊದ್ಲ ಟಿಕೆಟ್ ತಗೊಂಡೋರ್ಗತೆ ಆಡ್ತಿ? ನೀ ಹೇಳು, ಮೀನಾಥವ್ರು ನಿನ್ನಂತಿಲ್ ಬಂದ ಮದ್ವೆ ಆಗೋಣ ಬಾನ ಅಂದ್ರ ಓಡಿ ಹೋಗೋಣ ಬಾನ ಅಂದ್ರ. ಅಕ್ಕ, ಅದೆಲ್ಲ ಹಳೆ ಡೈಲಾಗ್, ಅವ್ರ ಎಲ್ಲಾರ ಮುಂದೆ ಹೇಳ್ತಾನೆ ಇರ್ತಾರೆ. ಆದ್ರೆ ಇವತ್ತು ಅವ್ರು ನಡ್ಕೊಂಡಿದ್ ರೀತಿ ನೋಡಿ ನನ್ ಕೈ ಕಾಲೆಲ್ಲ ನಡಕ್ತಿದೆ. ಪಿಡ್ಸು ಬೈದನ್ನ ಕೀ ಕಣದು ಕೊರ್ಲದೆ ಏನಂದ್ರ ಇವಳಿಗೆ ಪಿಡ್ಸು ಬಂದಿದೆ, ಕೀ ತಗೊಂಡ್ಬಂದು ಕೂಡ ಬಂದ. ಈಗ ವಿಷಯ ಏನಂತ ಹೇಳಿಲ್ಲ ಅಂದ್ರ ನಡಕ್ತಿರೋ ಕೈನ ಕತ್ತರಿಸೇ ನಿನ್ನ ಕ್ಲಿನಿಕ್ ನಾಗ ಜೋತ ಬರ್ತಾನೆ. ಅಕ್ಕ, ಅದೇನಾಯ್ತು ಅಂದ್ರೆ ಇಷ್ಟಾಯ್ತು. ನಾನು ಸೀರಿಯಸ್ ಆಗಿ ಏನೋ ಹೇಳ್ತಾ ಇದ್ರೆ ನೀವು ಕಾಮಿಡಿ ತರ ನಗ್ತಿದ್ದೀರಾ? ಮತ್ತಿನ್ನೆಂತದ, ಕೆಲವೊಂದು ಸರ್ತಿ ನಮ್ಮ ಮನಸ್ಸಿನ ಮಾತು ನಮಗೆ ಅರ್ಥ ಆಗುದಿಲ್ಲ, ಇನ್ನು ಅವರಿಗೆ ಹೇಗೆ ಅರ್ಥ ಆಗ್ತದೆಯಾ? ಅದೇ ನಮಗೂ ಗೊತ್ತಾಗ್ತಿಲ್ಲ ಅಕ್ಕ. ಸೈನ್ಸ್ ಕಂಡಿಡಿಯೋಕ್ ಆಗ್ದಿರೋದನ್ನ ಇವ್ರು ಕಂಡಿಡ್ದು ಹೇಳ್ತಿದ್ದಾರೆ, ಅದಕ್ಕೆ ನನಗ್ ಭಯ ಆಗ್ತಿದೆ. ಇದ್ರಾಗ ಹೆದರ್ಕೊಳ್ಳೋದು ಏನದನ? ನೀ ಏನೇನ್ ಬೈತಿ ಅನ್ನೋದು ಅವ್ರಿಗೆ ಮೊದ್ಲ ಗೊತ್ತದ, ಅದನ್ನ ನೆನೆಸ್ಕೊಂಡ ಅಂದಿರ್ತಾರೆ ಅಷ್ಟ. ಇಲ್ಲ ಅಕ್ಕ, ನಿನ್ ತರ ಯೋಚನೆ ಮಾಡಿ ಬೇರೆ ತರ ಬೈದೆ, ಅದನ್ನು ಕರೆಕ್ಟ್ ಆಗಿ ಹೇಳ್ಬಿಟ್ರು. ಬಿಸದಿ, ನೀನ್ ನಿದ್ದೆ ಮಾಡಿಲ್ಲ ಅಂತ ಅನಿಸ್ತಾ ಉಂಟು, ಅದಕ್ಕೆ ಮಂಡೆ ಬಿಂಗ್ರಿ ಆಗಿರ್ಬೇಕು. ಹೋಗಿ ಮಲ್ಕೊಳ. ನೀವ್ ಯಾರು ನನ್ ಮಾತು ನಂಬೋದಿಲ್ಲ ಅಲ್ವಾ? ನಿನ್ನೇ ನಂಬುದಿಲ್ಲ, ಇನ್ನು ನಿನ್ನ ಮಾತನ್ನು ನಂಬ್ತೇವಾ? ಮಾರೇ, ಕೂಲಿ ತಾಲಿ ಹೋಗುವಾಗೆ ನಗ್ತಿರೋದು? ಹೂದೋಟದಲ್ಲಿ ಅರಳಿರುವ ಸೂರ್ಯಕಾಂತಿಯನ್ನು ನೋಡಿ ಮುಖದಲ್ಲಿ ನಗು ತಾನಾಗಿಯೇ ಬಂತ. ಕಂಡವ್ರ ಮನೆ ಹೆಣ್ಮಕ್ಕಳು ನೋಡಿದ್ರೆ ನಗು ಬರ್ದೇ ಇರ್ತದ? ಅಪ್ಪಕ್ಕ, ಅವಳು ಕಂಡವರ ಮನೆ ಹೆಣ್ಣು ಮಗಳಲ್ಲ, ವಾಟ್ ದ ಫ್ಲವರ್. ಇಂತ ಪೊರ್ತಿನಲ್ಲಿ ಅವರನ್ನೆಂತದಕ್ಕೆ ನೆನೆಸ್ಕೊಂಡದ್ದ? ಮೀನಾ, ನಮ್ ಮನಸ್ನಾಗ ಏನ್ ಅನ್ಕೊಂಡ್ಯೋ ಅದ್ನ ಹೇಳಿದ್ರ ಬಂದಿರ್ಲಿ. ಓಯ್, ಎಂತ ಹೇಳ್ತಿದ್ಯಾ? ಹೌದಾ ಮೀನಾ, ನಾ ಅನ್ಕೊಂಡಿದ್ನ ಹೇಳಿದ್ರ. ಈಗ್ಲಾದ್ರೂ ಗೊತ್ತಾಯ್ತಾ ನಾ ಹೇಳಿದ್ ನಿಜ ಅಂತ? ಓಯ್ ಬುರ್ನಸ್, ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಮಾರೇರೆ? ಅದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಳ್ಲಿಕ್ಕೆ ಆಗುದಿಲ್ಲಣ. ನಿಮ್ ಹತ್ರ ಹೇಗ್ ಬಾಯಿ ಬಿಡಿಸ್ಬೇಕಂತ ನನಗ್ ಗೊತ್ತುಂಟು, ಮನೆಗ್ ಬನ್ನಿ. ಮನೆಗಲ್ಲನ ತಗಣೆ, ಊರಿಗೆ ಬಂದ್ರು ಬಾಯಿ ಬಿಡಿಸ್ಲಿಕ್ಕೆ ಆಗುದಿಲ್ಲ. ನಾನ್ ಮನ್ಸಲ್ಲಿ ಮಾತಾಡ್ಕೊಂಡಿದ್ದು ನಿಮ್ಗೆ ಗೊತ್ತಾಯ್ತಾ ಮಾರೇರೆ?
ನರವಂಟೆ, ಯಾವ ಹೆಣ್ಣು ಮಗಳು ಮನಸ್ಸಿನಲ್ಲಿ ಎಂತ ಅಂದುಕೊಂಡ್ರು ನನಗೆ ಗೊತ್ತಾಗ್ತದೆ. ಓಯ್ ಮಾರಿ, ಇದೆಲ್ಲ ಹೇಗೆ ಆಯ್ತಂತ ಹೇಳಿದ್ರೆ ಸರಿ, ಇಲ್ಲದಿದ್ರೆ ಲಟ್ಟಣಿಗೆ ತಗೊಂಡು ಒಟ್ರಾಶಿ ಬೊಟ್ಟಿ ಸಜ್ಜಿಗೆ ಬಜಿಲ್ ಮಾಡ್ತೇನೆ. ಲಟ್ಟಣಿಗೆಲ್ಲ ಪುಳಿ ಮನೆಯಲ್ಲಿ ಬೊಟ್ಟಿದ್ರು ನಾನು ಹೇಳುವುದಿಲ್ಲ. ಎಲ್ಲರೂ ಸ್ವಲ್ಪ ಹುಷಾರಾಗಿರಿ ಆಯ್ತಾ. ಇನ್ನು ಮುಂದೆ ನೀವು ನನ್ನ ಬಗ್ಗೆ ಅಲ್ಲ, ಯಾರ ಬಗ್ಗೆ ಎಂತ ಮನಸ್ಸಿನಲ್ಲಿ ಅಂದುಕೊಂಡ್ರು ನನಗೆ ಗೊತ್ತಾಗ್ತದೆ. ಎಂತದಿದು ಬೆಳ್ಚಪ್ಪ, ದಾರಿಯಲ್ಲಿ ಯಾವುದೋ ಹುಡುಗಿಯನ್ನು, ಸಾರಿ ಆಂಟಿಯನ್ನು ಮೀಟ್ ಮಾಡ್ಬೇಕಂತ ಕಾಯ್ತಾ ಇದ್ದೀರಾ? ಲೇ, ಜೀವನದಲ್ಲಿ ದುಡಿಮೆಯಿಂದ ಬಿದ್ದು ಹೆಣ್ಣು ನೋಡೋದನ್ನ ಮರ್ತದಕ್ಕೆ ತಮಾಷೆ ಮಾಡ್ತಿದ್ಯೇನೋ? ಮಾಡೋ ಮಾಡೋ. ಅಯ್ಯೋ ಬೆಂದ್ರದಂಡೆ, ನಿಮ್ಮ ಮುಖದಲ್ಲಿ ನಗು ನೋಡ್ಬೇಕಂತ ರೇಗಿಸಿದ್ದು. ನೀ ಈ ರೀತಿ ಎಲ್ಲ ಮಾತಾಡಿದ್ರೆ ಮುಖದಲ್ಲಿ ನಗು ಬರಲ್ಲ, ಮೈಯಲ್ಲಿ ಕೋಪ ಬರುತ್ತೆ. ಜಾಸ್ತಿ ಕೋಪ ಮಾಡ್ಕೊಳ್ಬೇಡಿ, ಆಮೇಲೆ ಹೈ ಬಿ ಪಿ ಆಗಿ ಮರ ಕಟ್ಟಿದ್ರೆ ನಿಮ್ಮ ಆಸ್ತಿ ಎಲ್ಲ ಕುಳ್ಳ ಪುತ್ತಳಿಯ ಪಾಲಾಗ್ತದೆ. ಏ ಮನೆಯಾಳ, ನಾನು ಅಷ್ಟು ಬೇಗ ಸಾಯವನ್ನೆಲ್ಲ ಕೊಡೋ. ಜೀವನದಲ್ಲಿ ಒಂದು ಮದುವೆ ಆಗಿ ನನ್ನ ವಂಶದ ಕುಡಿಯನ್ನ ಬೆಳೆಸೋದ್ ಮೇಲೆ ಸಾಯ ಅನ್ಕೊಳೋ. ಯಾವತ್ತು ಬೇಕಾದ್ರೂ ಸಾಯಿರಿ, ನನಗೆ ಬದುಕು ಕೊಡ್ಲಿಕ್ಕಂತೂ ಬರ್ತೇನೆ. ಏ ನಾತ ನಿಂತ್ಕೊಳೋ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ಕಣೋ, ಅದಕ್ಕೋಸ್ಕರ ಕಾಯ್ತಾ ಇದ್ದೆ. ಅದೆಂತ ಬೇಗ ಹೇಳಿ, ಅಲ್ಲಿ ಕೂತ್ಕೊಂಡು ಮಾತಾಡೋಣ ಬಾರೋ. ಯಾವತ್ತು ತೋರಿಸಿದ ಪ್ರೀತಿಯನ್ನು ಇವತ್ತು ತೋರಿಸ್ತಾ ಇದ್ದೀರಂದ್ರೆ ಎಂತದೋ ವಿಷಯ ಇರ್ಬೇಕು. ಬನ್ನಿ ಬನ್ನಿ, ಸಿಟ್ಟಿಂಗ್ ನಲ್ಲಿ ಟಾಕಿಂಗ್ ಮಾಡುವ. ಈಗ ಹೇಳಿ ಬೆಂದ್ರದಂಡೆ, ಎಂತ ನಿಮ್ಮ ಸಮಸ್ಯೆ? ಸಮಸ್ಯೆ ನಂದಲ್ಲ ಕಣೋ, ನಿಂದೆ. ನನ್ನದೆಂತ ಸಮಸ್ಯೆ? ನಾನು ನನ್ನ ಪಾಡಿಗೆ ಇದ್ದೇನಲ್ಲ ಮಾರಾರ. ಆತ, ನಿನ್ನ ಬಗ್ಗೆ ಒಂದು ವಿಷಯ ಕೇಳ್ಪಟ್ಟೆ, ನಿಜನೇನು? ಎಂತದದು? ನಿನಗೆ ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಬಂದಿದ್ಯಂತೆ. ಅವ್ರ ಮನಸ್ಸಲ್ಲಿ ಏನೇ ಮಾತಾಡ್ಕೊಂಡ್ರು ಅದನ್ನ ಬಾಯ್ಬಿಟ್ಟು ನೀನ್ ಹೇಳ್ತೀಯಂತೆ. ಅದು ನನಗೆ ಬಂದಿರುವ ಶಾಪ, ಮತ್ತೊಬ್ಬರಿಗೆ ಹೇಳಲಿಕ್ಕೆ ಆಗುದಿಲ್ಲ. ಅಯ್ಯೋ ದಡ್ಡ, ವರವಾಗಿ ಬಂದಿರೋದನ್ನ ಶಾಪ ಅಂತೀಯಲ್ಲೋ. ಆ ಶಾಪವೇ ಈಗ ವರವಾಗಿದೆ. ನಾನು ಮೊದಲಿದ್ದು ನಡೆಯುವುದಿಲ್ಲ ಅಂತ ನೆನೆಸಿದ್ದೆ, ಟ್ರೈ ಮಾಡಿದ ಮೇಲೆ ಗೊತ್ತಾಯ್ತು ಇದು ವರವೇ ಅಂತ. ಅಪ್ಪ, ನನ್ನ ಹತ್ರ ಇಷ್ಟೆಲ್ಲ ಬಿಲ್ಡಪ್ ಬೇಡ, ಅದೇನು ಅಂತ ಸರಿಯಾಗಿ ಹೇಳೋ. ಹಾಗೆಲ್ಲ ಹೇಳಿದೆಲ್ಲ, ಮತ್ತೊಬ್ಬರಿಗೆ ಹೇಳಿಕ್ಕೆ ಆಗುದಿಲ್ಲ ಅಂತ. ಹೇಳಿಕ್ ಆಗೋದಿಲ್ಲ ಅಂದ್ರೆ ಅದು ಸುಳ್ಳೆ. ಎಲ್ಲೋ ಮಾಟ ಮಾಡಿಸ್ಕೊಂಡು ಬಂದು ಎಲ್ಲಾರನ್ನು ಆಟ ಆಡಿಸ್ತಾ ಇದೀಯಾ? ಎಂತ ಈಗ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇಲ್ಲ ಅಂತಾನೆ ಹೇಳ್ತಿರೋದು. ಲೇ ನಾತ, ನಿನಗೆ ತಾಕತ್ತಿದ್ರೆ ಅಲ್ಲೊಂದು ಹುಡುಗಿ ಬರ್ತಿದ್ದಾಳಲ್ಲ, ಅವಳ ಮನಸ್ಸಲ್ಲಿ ಏನಿದೆ ಅಂತ ಹೇಳೋ. ಇವನ್ ಹೀಗ್ ಮಾಡ್ತಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಈಗ್ಲೇ ಹೀಗ್ ಮಾಡಿದ್ರೆ ಮದ್ವೆ ಆಗ್ತಾನೆ ಅನ್ನೋ ಗ್ಯಾರಂಟಿನೇ ಇಲ್ಲ. ಅದಕ್ಕೆ ಹೇಳೋದು, ಈ ಹುಡುಗರು ನಂಬಾರ್ದು ಅಂತ. ಅವಳವಳ ಬಾಯ್ ಫ್ರೆಂಡ್ ಕೈ ಕೊಡ್ಬೋದು ಅಂತೇಳಿ ಬೈಕೊಂಡು ಬರ್ತಾ ಇದ್ದಾಳೆ. ಹೌದೇ? ಹಾಗಾದ್ರೆ ಅವಳನ್ನ ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರೇ ನೀವು? ನಂದಾರಿಯ ಕಡ್ಡ ಬರ್ತಾ ಇದ್ರ? ಅದು ನಿಮ್ಮ ಹತ್ರ ಒಂದು ವಿಷಯ ಕ್ಲಾರಿಫೈ ಮಾಡ್ಕೋಬೇಕಾಗಿತ್ತು. ಈ ತರ ಒಂದ್ ಹುಡುಗಿನ ರೋಡಲ್ಲಿ ನಿಲ್ಸಿ ಯಾವ ವಿಷಯ ಕ್ಲಾರಿಫೈ ಮಾಡ್ಕೋಬೇಕು ಬಿಡಿ, ನಾನು ಹೋಗ್ಬೇಕು. ಹೋಗಕ್ ಮುಂಚೆ ನನ್ನ ಮಾತು ಕೇಳಿ. ನಾನು ಯಾವ ವಿಷಯನೂ ಕೇಳೋ ಮೂಡಲಿಲ್ಲ. ಗೊತ್ತಾಯ್ತು ಬಿಡಿ, ನೀವು ನಿಮ್ಮ ಬಾಯ್ ಫ್ರೆಂಡ್ ನಿಮ್ಗೆ ಕೈ ಕೊಡ್ತಿದ್ದಾನೆ ಅನ್ನೋ ಭಯದಲ್ಲಿದ್ದೀರಿ. ಈ ವಿಷಯ ನಿಮ್ಗೆ ಗೊತ್ತಾಯ್ತು? ನಮ್ಗೆಲ್ಲ ಗೊತ್ತಾಗುತ್ತೆ. ಈಗಲಾದ್ರೂ ನನ್ನ ಮಾತಿನ ಮೇಲೆ ನಂಬಿಕೆ ಬಂತ ಬಿರುಗುಡೆ? ಒಂದ್ ನಿಮಿಷ ಇರೋ. ಏನಮ್ಮ, ನೀನು ನಿನ್ ಹುಡುಗನ ಬಗ್ಗೆ ಭಯ ಪಡ್ತಿರೋದು ನಿಜನೇ? ಹೌದು ಸರ್, ಇವತ್ತು ಅವ್ನು ಮಾತಾಡಿದ ರೀತಿ ನೋಡಿದ್ರೆ ನಂಗೆ ತುಂಬಾ ಭಯ ಆಯ್ತು. ಹೌದು, ನನ್ ಮನ್ಸಲ್ಲಿ ಮಾತಾಡಿದ್ದು ನಿಮ್ಗೆ ಗೊತ್ತಾಯ್ತು? ನನಗಲ್ಲಮ್ಮ, ಇಲ್ಲಿದ ನೋಡು, ನಿನ್ಗೆಲ್ಲ ಗೊತ್ತಾಗುತ್ತೆ. ನೋಡು ಕೊಳ್ಳೆ, ಲೂಸ್ ತರ ಇದ್ದಾನೆ, ಇವನ್ ಹೇಗ್ ಗೊತ್ತಾಯ್ತು? ಹೌದ ಕುದುರೆ, ನಾನು ಲೂಸೆಯ? ಆದರೆ ನನ್ನ ನಮ್ಮನೆ ಪ್ರೀತಿಯಲ್ಲಿ ಬಿದ್ದವರು ಎಲ್ಲರೂ ಲೂಸೇ ಅಲ್ವನಾ? ನನ್ ಲೂಸ್ ಅಂದಿದ್ದು ನಿಮ್ಗೆ ಗೊತ್ತಾಯ್ತು? ನೀನ್ ಎಂತ ಮಾತಾಡಿದ್ರು ನನಗೆ ಗೊತ್ತಾಗ್ತದ? ಈ ಹುಡುಗಿಯರ ಮನಸ್ಸಿನಲ್ಲಿ ಎಂತ ಉಂಟಂತೇಳಿ ನನಗೆ ಅರ್ಥ ಆಗ್ತದ? ನೀವು ತುಂಬಾ ಡೇಂಜರ್ ಅಪ್ಪ, ನಿಮ್ ಹತ್ರ ಮಾತಾಡೋದೇ ತಪ್ಪು. ಈಗಲಾದ್ರೂ ಗೊತ್ತಾಯ್ತಾ ಬ್ಲಾಕ್ ಕೋಬ್ರಾ, ಈ ಫ್ಲವರ್ ಸ್ಟಾರ್ ನ ಪವರ್ ಎಂತ ಅಂತ? ಅರೇ ನಾಥ, ನಿನ್ನ ನಂಬದೆ ನಾ ಏನೇನೋ ಮಾತಾಡ್ಬಿಟ್ಟೆ ಕಣೋ, ನಿನ್ಗೆ ಈ ಶಕ್ತಿ ಹೇಗೆ ಬಂತು ಅಂತ ಹೇಳೋ ಪ್ಲೀಸ್. ಸಾಮಾನ್ಯವಾಗಿ ನಾನು ಇದನ್ನು ಯಾರಿಗೂ ಹೇಳುದಿಲ್ಲ. ಏನೋ ಸೀನಿಯರ್ ಸಿಟಿಜನ್ ಕೇಳ್ತಾ ಇದ್ದೀರ ಅಂತೇಳಿ ಹೇಳ್ತಾ ಇದ್ದೇನೆ. ನೀವು ನೋಡದಿರುವ ಮೊದಲನೇ ಸೀನ್ ಒಂದುಂಟು, ನೋಡಿಕೊಂಡು ಬನ್ನಿ. ಒಂದು ನಿಮಿಷ, ಎಂತ ಅವಸ್ಥೆ ಮಾರ್ಯಾರೆ ಇದು? ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸನ್ಯಾಸಿನಿ ಆದದ್ದ? ಹೌದು, ಜೀವನ ನಶ್ವರ ಅನ್ನಿಸ್ದಾಗ ನಮ್ಗಿದೆ ತಾನೇ ಗತಿ. ನೋಡ್ಲಿಕ್ಕೆ ಹೀರೋಯಿನ ನಮ್ಮನೆ ಇದ್ದೀರಾ, ನಿಮಗೆ ಎಂತದಕ್ಕೆ ಜೀವನ ನಶ್ವರ ಅನಿಸಿದ್ದು? ಎಲ್ಲವನ್ನೂ ತೆಸಿದ್ಮೇಲೆ ತಾನೇ ನಾವು ಸನ್ಯಾಸಿನಿ ಆಗೋದು. ನೀವು ಸನ್ಯಾಸಿನಿ ಆಗುವ ಬದಲು ನನ್ನೊಟ್ಟಿಗೆ ಬನ್ನಿ, ಜೀವನ ನಶ್ವರ ಅಲ್ಲ, ಕಲರ್ಫುಲ್ ಅನ್ನೋದನ್ನ ನಾನು ತೋರಿಸ್ತೇನೆ. ನನಗೀಗ ಅದ್ರ ಅವಶ್ಯಕತೆ ಇಲ್ಲ, ದಾರಿ ಬಿಡಿ. ಒಂದು ನಿಮಿಷ ನೋಡಿ ಮಾರರೆ, ಯೌವನ ಅನ್ನೋದು ದೇವರು ಕೊಟ್ಟ ವರ, ಅದನ್ನು ಬೇಡ ಅಂತ ತಂಗಳ ಪೇಟಿಗೆಲ್ಲಿ ಇಟ್ಟು ಕೊಳಿಸಬಾರದು. ನಿಮ್ಮ ಮನ್ಸಿನ ತುಂಬಾ ಬರೀ ಕಲ್ಮಶನೇ ತುಂಬಿಕೊಂಡಿದ್ದೀರಾ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಒಂದ್ಸಲ ನನ್ನ ಆಶ್ರಮಕ್ಕೆ ಬನ್ನಿ, ಧ್ಯಾನದ ಮೂಲಕ ನಿಮ್ ಮನ್ಸನ್ನ ಶುಚಿಗೊಳಿಸ್ತೀನಿ. ವಯಸ್ಸಿರುವಾಗ ಹೋಲಿ ಆಡುವುದನ್ನು ಬಿಟ್ಟು ನಿಮ್ಮ ಆಶ್ರಮಕ್ಕೆ ಬಂದು ಗೋಲಿ ಆಡುವ ಮನಸ್ಸು ನನಗಿಲ್ಲ ಮಾರಾಯ. ಯಾಕಂದ್ರೆ ನೀವೇನೋ ನೊಟ್ಟಿಗೆ ಬಂದು ಬಿಡಿಯಲ್ಲ.
ನಿಮ್ಗೆ ನನ್ ಮನ್ಸೇ ಅರ್ಥ ಆಗ್ತಿಲ್ಲ ಅಲ್ವಾ? ಈ ನಾತನಿಗೆ ಹೆಣ್ಣಿನ ಮನಸ್ಸು ಅರ್ಥ ಆಗುದಿಲ್ವಾ? ನಿಮ್ಮ ಮನಸ್ಸಿನಲ್ಲಿ ಇನ್ನೆಂತ ಇರ್ತದೆ? ನನ್ನಂತ ಯುವಕನನ್ನು ಪ್ರೀತಿ ಮಾಡಿ ಮದುವೆಯಾಗಿ ಮಕ್ಕಳನ್ನು ಹೇರ್ಬೇಕು ಎನ್ನುವ ಆಸೆ ಇರ್ತದೆ. ಅದು ಈಡೇರದೇ ಇದ್ದಾಗ ಈ ನಮ್ಮನೆ ಯಾಸ ಕಟ್ಟಿಕೊಂಡು ಗಂಡಸರನ್ನ ಬೈಕೊಂಡು ನಪ್ಪೆಲ್ತಾ ಇರ್ತೀರಾ? ನಿನ್ನ ಬುದ್ಧಿಗೆ ಮಂಕ ಕವ್ದಿದೆ. ಒಂದ್ ಹೆಣ್ಣಿನ ಮನಸ್ಸಲ್ಲಿ ನೀನ್ ಹೇಳಿದ್ದೆ ಇರೋದಿಲ್ಲ, ಬೇರೆ ಏನೋ ಇರುತ್ತೆ. ಸುಮ್ಮನೆ ನನ್ನ ಹತ್ರ ಈ ವೇದಾಂತವನ್ನು ಹೇಳ್ಬೇಡಿ ಮಾರಾಯ್ರೆ, ನನಗೆ ಇಷ್ಟ ಆಗುದಿಲ್ಲ. ಆಶ್ರಮಕ್ಕೆ ಹೋಗುವ ಬದಲು ನನ್ನೊಟ್ಟಿಗೆ ಬಂದು ಕೋನ್ ಐಸ್ ಕ್ರೀಮ್ ತಿಂದು ನೋಡಿಯಲ್ಲ, ಆಗ ಈ ಯಶವನ್ನು ಕಳಚಿ ರಂಗಿಲಾಗಿ ಬಿಡ್ತೀರಾ. ನನ್ನ ತಪಶಕ್ತಿಗೆ ನೀನ್ ಭಂಗ ಮಾಡ್ತಿದ್ಯಾ. ಎಲ್ಲಾ ಹೆಣ್ಣಿನ ಮನಸ್ಸಿನ ಮಾತು ನಿನ್ನ ಕೇಳೋ ಹಾಗಾಗ್ಲಿ, ಇದ್ರಿಂದ ನಿನ್ಗೆ ಬುದ್ಧಿ ಬರುತ್ತೆ. ಇದೇ ನನ್ನ ಶಾಪ. ನೀವು ಕೊಟ್ಟ ಶಾಪವನ್ನು ನಾನು ವರ ಅಂತ ನೆನೆಸಿಕೊಳ್ತೇನೆ. ಈ ಶಾಪದ ಮೇಲೆಲ್ಲ ನನಗೆ ನಂಬಿಕೆ ಇಲ್ಲ ಮಾರಾರೆ. ಈಗಿಲ್ಲ, ಮುಂದೆ ಇದ್ರ ಬೆಲೆ ಗೊತ್ತಾಗಿ ಅನುಭವಿಸ್ತೀಯ. ಹೀಗೆ ಶಾಪ ವರವಾದದ್ದು. ಸನ್ಯಾಸಿನಿ ಶಾಪ ಒಳ್ಳೇದಲ್ಲ ಕಣ, ಹುಷಾರು. ಇದೇಳಿ ಹುಷಾರು ಎಂತದಕ್ಕೆ ಪುಣ್ಯಾತ್ಮ? ನನಗೆಲ್ಲ ಒಳ್ಳೇದೇ ಆಗ್ತಾ ಉಂಟಲ್ಲ. ಹುಡುಗಿಯರ ಮನಸ್ಸಿನಲ್ಲಿ ಎಂತ ಉಂಟಂತೇಳಿ ಅರ್ಥ ಮಾಡಿಕೊಂಡ್ರೆ ಅವರನ್ನ ಸುಲಭವಾಗಿ ಬುಟ್ಟಿಗೆ ಹಾಕಿಕೊಳ್ಬಹುದು. ಹೌದಲ್ವೇ? ಈಗ ಸನ್ಯಾಸಿನಿ ಎಲ್ಲ ಸಿಗ್ತಾಳೆ. ಎಂತದಕ್ಕೆ ನೀವು ಕೂಡ ಹೋಗಿ ಶಾಪ ಹಾಕಿಸ್ಕೊಳ್ಬೇಕಾ? ಶಾಪ ಬೇಡ ಕಣೋ, ವರ ಕೇಳ್ಕೊಂಡು ವಧು ಹುಡುಕೊಳ್ಳೋ ದಾರಿ ಕಂಡ್ಕೊಳಕ್ಕೆ. ಅದೆಲ್ಲ ಎಂತ ಬೇಡ, ನಿಮ್ಗೆ ಸರಿಯಾದ ಕನ್ಯೆಯನ್ನು ನಾನೇ ಹುಡುಕಿ ಕೊಡ್ತೇನೆ. ಲೇ ನಾಥ, ಅಷ್ಟು ಮಾಡೋ. ನನ್ಗೆ ಹುಟ್ಟೋ ಮಗುಗೆ ನಿಮ್ಮ ಡ್ಯಾಡಿ ಪಿ ಬಿ ರೈ ಅವ್ರ ಹೆಸರು ಇಡ್ತೀನಿ. ಕೆಲಸ ಆಗ್ಬೇಕಾದ್ರೆ ಮುಂಜಾನೆ ಆದ್ರೂ ಬರ್ಬೇಕು, ರಾತ್ರಿ ಆದ್ರೂ ಬರ್ಲೇಬೇಕಲ್ಲ. ಅದೇನು ಕೆಲಸ ಅಂತ ಲಗುನ ಹೇಳು, ನಮಗ್ ಬಹಳ ಕೆಲಸ ಅವ. ಅಂದ್ರೆ ಈಗ ನನಗೆಂತ ಕೆಲಸ ಇಲ್ಲ ಅಂತ ನೆನೆಸಿದ್ಯಾ? ಇಲ್ಲದಕ್ಕಲ್ಲ, ನಮ್ಮನೆ ಕಡೆ ಬಂದಿದ್ದ. ಅವ್ರು ಎದಕ್ ಬಂದಾರ ಅಂತ ಕೇಳ್ರಲ್ಲ. ಏನು ಮೇಡಮ್ ಅವರು ಇವತ್ ಇವನ್ ಪರ ವಹಿಸ್ಕೊಂಡ್ ಮಾತಾಡ್ಲಿಕ್ಕೆ? ಇರ್ಲಿಲ್ಲ ಅಂದ್ರೆ ಇವ್ರ ಇಲ್ಲಿಂದ ಹೋಗಂಗಿಲ್ರಿ. ಹೋಗ್ತೇನೆ ಬಿಡಿ ಪಂಜೆ, ಯು ಡೋಂಟ್ ವರಿ. ಅದೇನಂತ ಹೇಳ್ರಿ? ನನಗೆ ಖರ್ಚಿಗೊಂದು 5,000 ರೂಪಾಯಿ ಬೇಕಿತ್ತು. 5,000 ರೂಪಾಯಿ ಖರ್ಚು ಮಾಡುವಂತದ್ ನಿನಗೇನದಲ್ಲೇ? ಈಗ ಮರ್ಲ, ಕೊಡುವವರದನ್ನು ಕೇಳಬಾರ್ದು, ತಗೊಳ್ಳುವವರದನ್ನು ಹೇಳಬಾರ್ದು. ಇವ್ರಿಗೇನಾರ ರೊಕ್ಕ ಕೊಟ್ರ ಗೋವಿಂದ 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 ಅಂತ ಆಗುದಿಲ್ಲ ಪಂಜೆ. ಈ ತಿಂಗಳಲ್ಲಿ ಸಂಬಳ ಬಂದ ಕೂಡಲೇ ಕೊಡ್ತೇನೆ. ನಾ ಮನಸ್ಸನ್ನ ಮಾತಾಡ್ಕೊಂಡಿದ್ ನಿಮಗ್ ಗೊತ್ತಾದ್ರೆ? ಎಕ್ಸಾಕ್ಟ್ಲಿ. ಹಂಗಂದ್ರ ನಿಮ್ ಜೊತೆ ಮಾತಾಡೋದ ತಪ್ಪ್ರಿ. ಮಾತಾಡೋದು ತಪ್ಪಿಲ್ಲಪ್ಪ, ಆದ್ರೆ ಮನಸ್ಸಿನಲ್ಲಿ ತಪ್ಪಾಗಿ ಮಾತಾಡಿಕೊಳ್ಳೋದು ತಪ್ಪು. ಎಂತ ಇದ್ರು ಡೈರೆಕ್ಟ್ ಆಗಿ ಮಾತಾಡ್ಬೋದಲ್ಲ. ರೀ ನಿನ್ನ ತರ ನೀವು ಹೆಂಗಸ್ರ ಮನಸ್ಸಿನ ಮಾತಷ್ಟ ಅರ್ಥ ಮಾಡ್ಕೋತೀರೋ, ಇಲ್ಲ ಗಂಡಸ್ರ ಮನಸ್ಸಿನ ಮಾತನ್ನು ಅರ್ಥ ಮಾಡ್ಕೋತೀರೋ? ನನಗೆ ಹೆಣ್ಣಿನ ಮನಸ್ಸಿನ ಮಾತು ಮಾತ್ರ ಅರ್ಥ ಆಗುದು, ಗಂಡಸಿನ ಮನಸ್ಸನ್ನು ಅರ್ಥ ಮಾಡಿಕೊಂಡು ವೇಸ್ಟ್. ಏ ತಾಡ್ಪತ್ರಿ ಮಾಡೋಣ, ನಿನ್ನ ಕೆಲಸ ಆಗ್ಬೇಕಾಗಿರೋದು ನನ್ನಿಂದ ಗಂಡಸರ್ ಬೈಲಿಕತ್ತಿ. ನನ್ನ ಯಾರ ಗಂಡಸು ಅಂದದ್ದು? ಸಿದ್ಧಾರೂಢ ಗಂಡು ದೇವರು ಮಾರೆ ನೀನು. ಇದೊಂದು ಸರ್ತಿ ಸಹಾಯ ಮಾಡ, ನನ್ನ ಮನೆಗೆ ಬಂದು ನನ್ನ ಅವಮಾನ ಮಾಡ್ಲಿಕತ್ತಿ. ನಾ ನಿನ್ ರೊಕ್ಕ ಕೊಡ್ಬೇಕ ಕೊಡಗಿಲ್ ಹೊಳ್ಳೆ. ಸುಮ್ನ ರೊಕ್ಕ ಕೊಟ್ಟು ಕಳ್ಸ್ರಲ್ಲ. ಏನೇನ ದುರ್ಗವ್ ನೋಗ್ಲಿ, ಎಷ್ಟು ದಿನ ರೊಕ್ಕ ಕೊಡಬೇಡ ಕೊಡಬೇಡ ಅಂತಿದ್ದಿ, ಈಗ ಇವ ನಿನ್ನ ಮನಸ್ಸಿನ ಮಾತನ್ನ ಅರ್ಥ ಮಾಡ್ಕೊಂಡು ಕೂಡಲೇ ಕೊಟ್ಟು ಕಳ್ಸ್ರಲಿಕತ್ತಿಯ? ಇವ ಗಂಡಸರ ಮನಸ್ಸಿನ ಮಾತನ್ನ ಅರ್ಥ ಮಾಡ್ಕೊಳಕ್ ಶುರು ಮಾಡ್ಲಿ, ಅವಾಗ ನಾನ ಇವನ್ ಕರೆದು ರೊಕ್ಕ ಕೊಟ್ಟು ಕಳಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ತಗಣೆ, ಓ ತಗಣೆ, ಬೇಗ ರೆಡಿಯಾಗಿ ಬಾ, ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಬರುವ. ಇವತ್ತು ಹೊರಗಡೆ ಯಾವ್ದು ಫ್ಲವರ್ ಸಿಗ್ಲಿಲ್ಲ ಅಂತ ಅನಿಸ್ತದೆ, ಅದಕ್ಕೆ ಇಲ್ಲಿಗೆ ಬಂದಿದ್ದೀರಾ? ನೀವು ಹೆಂಗಸರೇ ಇಷ್ಟು ಪ್ರೀತಿಯಿಂದ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಬರುವ ಅಂತೇಳಿ ಕರೆದ್ರೆ ಇವನಿಗೆ ಇವತ್ತು ಯಾವ ಫ್ಲವರ್ ಸಿಗ್ಲಿಲ್ಲ ಅಂತೇಳಿ ಇಲ್ಲದನ್ನು ನೆನೆಸ್ತೀರಾ? ಓಯ್ ಸಾರಿ ಮೀನು, ನನ್ನ ಮನಸ್ಸಲ್ಲಿರೋ ಮಾತು ನಿಮ್ಗೆ ಗೊತ್ತಾಗುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡಿದೆ. ಹಾ, ಪದೇ ಪದೇ ಟೆಸ್ಟ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ರೆಡಿಯಾಗಿ ಬಾ, ಹೋಗುವ. ಓಯ್ ಇಲ್ಲಿ ಕರ್ಕೊಂಡು ಹೋಗ್ತೀರಾ? ಇವತ್ತು ಮಾಲಿನಲ್ಲಿ ಫ್ಯಾಷನ್ ಶೋ ಉಂಟಂತೆ, ಅಲ್ಲಿಗೆ ಹೋಗುವ. ಗೊತ್ತಾಯ್ತು ಬಿಡಿ ಮಾರೇರೆ, ನೀವು ಒಬ್ಬರೇ ಹೋದ್ರೆ ಅಲ್ಲಿ ಎಂಟ್ರಿ ಕೊಡುದಿಲ್ಲ, ಅದಕ್ಕೆ ನೆಪ ಮಾಡಿ ನನ್ನನ್ನು ಕರ್ಕೊಂಡು ಹೋಗ್ತಿದ್ದೀರಾ. ನಾನ್ ಬರ್ ಪೂಜಿ. ಈಗಲ್ಲ ನಾವು ಸುತ್ತಾಡ್ಲಿಕ್ಕೆ ಹೋಗುದು ಬೇರೆ ಜಾಗ, ಸಪರೇಟ್ ಆಗಿ ಸುತ್ತಾಡಿದ್ರೆ ನಿನ್ನ ಮನಸ್ಸು ಎಷ್ಟು ಖುಷಿ ಆಗ್ತದೆ ಅನ್ನೋದು ಇವತ್ ನನಗೆ ಗೊತ್ತಾಗ್ಬೇಕು. ಅಂದ್ರೆ ನೀವು ನನಗೋಸ್ಕರ ನನ್ನನ್ನು ಆಚೆ ಕರ್ಕೊಂಡು ಹೋಗ್ತಿಲ್ಲ, ನನ್ನ ಮನಸ್ಸಿನ ಮಾತನ್ನ ಅರ್ಥ ಮಾಡ್ಕೊಳ್ಳೋಕೋಸ್ಕರ ಕರ್ಕೊಂಡು ಹೋಗ್ತಿದ್ದೀರಾ? ಮನಸ್ಸಿದ್ರೆ ಅಲ್ವಾನ ನೀನಿರುದು. ಇಷ್ಟು ದಿನ ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿಕ್ ಆಗ್ಲಿಲ್ಲ, ಇವತ್ತಾದ್ರೂ ಅರ್ಥ ಮಾಡಿಕೊಳ್ಳುವ ಅಂತ. ಆಯ್ತು ಬಿಡಿ ಮಾರೇರೆ, ಇನ್ನಾದ್ರೂ ಆ ಕೊರಗಜ್ಜ ನಿಮ್ಗೆ ಒಳ್ಳೆ ಬುದ್ಧಿ ಕೊಡ್ಲಿ, ರೆಡಿಯಾಗಿ ಬರ್ತೇನೆ. ಇವತ್ತೆಂತದಕ್ಕೆ ನನ್ನೊಟ್ಟಿಗೆ ಎಷ್ಟೊಂದು ಸೇಲೆ ಮಾಡ್ತಿದ್ದಾರೆ? ನನ್ನಿಂದ ಎಂತಾದ್ರೂ ಕೆಲಸ ಆಗ್ಬೇಕಿತ್ತ? ಈಗಲ್ಲ ಓಂತಿ, ನನಗೆ ನಿನ್ನಿಂದ ಯಾವ ಕೆಲಸ ಆಗ್ಬೇಕಾಗಿಲ್ಲ, ಸುಮ್ಮನೆ ಹೋಗ. ಸೇಲೆ ಮಾಡ್ಲಿಕ್ಕೆ ದೊಡ್ಡ ತ್ರಿಪುರ ಸುಂದರಿಯವಳು. ನಾನು ಇಷ್ಟು ದೂರದಲ್ಲಿದ್ರು ನನ್ನ ಮನಸ್ಸಿನ ಮಾತು ನಿಮ್ಮ ಮಂಡೆಗೆ ಪೊಗ್ಗಿತ ಮಾರೇರೆ. ನೀನ್ ಈ ಮನೆಯಲ್ಲಿ ಎಲ್ಲಿಯೇ ಇದ್ರು ನನಗೆ ಕೇಳಿಸ್ತದೆ. ಹಾಗಾದ್ರೆ ಇನ್ನು ಮುಂದೆ ನಾನು ನಿಮ್ಮ ಒಟ್ಟಿಗೆ ಮಾತಾಡದೇ ಇಲ್ಲ. ಅಷ್ಟು ಮಾಡು. ಹಲೋ ಏಲ ಶೀಲಾ,
ಎಂತ ನಿನ್ನ ತಂಗಿ ಲೀಲಾ ಟೈಪಿಂಗ್ನ ಎಡ್ಮಿಷನ್ಗೆ ಬಂದಿದ್ದಾಳ? ತೊಂದರೆ ಇಲ್ವಾ, ನಾನೇ ಮಾಡಿಸ್ತೇನೆ. ಬರ್ತೇನೆ ಬರ್ತೇನೆ, ಬಿಡ್ತೇನೆ. ಬಲೇ ಪೋಯಿ ಜಲದುರ್ಗಿ. ಇವ್ರು ಬದಲಾಗಿದ್ದಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಪುನಃ ಹಳೆ ಸೈಕಲ್ ತುಳಿಲಿಕ್ಕೆ ಶುರು ಮಾಡಿದ್ರ. ಈ ಹುಡುಗಿಯರು ನನ್ನ ನೋಡಿದ ಕೂಡಲೇ ಎಂಥದಕ್ಕೆ ಓಡ್ತಾರಪ್ಪ? ಒಂದು ವೇಳೆ ನನ್ನ ವಿಷಯ ಅಂತ ಆದ್ರೆ ಅವರಿಗೆ ಗೊತ್ತಾಗಿರ್ಬೋದಾ? ಎಂಥದಕ್ಕ ನನ್ನ ನೋಡಿದ ಕೂಡಲೇ ಓಡುದು? ನಿಮ್ಮ ನೋಡಿದ್ರೆ ನಂಗೆ ಭಯ ಆಗತ್ತೆ. ಅದಕ್ಕೆ ಭಯ ಆಗ್ಲಿಕ್ಕೆ ನಾನೆಂತ ಹುಲಿಯ ಸಿಂಹವ? ಹುಲಿ ಸಿಂಹ ಬಂದಿದ್ರೆ ಭಯ ಆಗ್ತಿರ್ಲಿಲ್ಲ, ಆದ್ರೆ ನೀವು ನನ್ನ ಮನಸ್ಸಲ್ಲಿರೋ ಮಾತನ್ನೆಲ್ಲ ಕೇಳಿಸ್ಕೋತೀರ, ಅದ್ರಿಂದ ಏನ್ ಎಡವಟ ಆಗುತ್ತೋ ಅಂತ ಭಯ ಆಗ್ತಿದೆ. ಅದ್ರಲ್ಲಿ ಭಯ ಎಂತದಕ್ಕೆ ಪಡ್ತೀಯಾ? ಮನಸ್ಸು ಶುದ್ಧಿ ಆಗಿದ್ರೆ ಸಾಕಪ್ಪ. ಹೇಗ್ರಿ ಶುದ್ಧಿ ಆಗಿರಕ್ಕಾಗತ್ತೆ? ಪಾಸಿಟಿವ್ ಇರೋ ಕಡೆ ನೆಗೆಟಿವ್ ಅಂಶ ಇದ್ದೇ ಇರುತ್ತೆ, ಅದೆಲ್ಲ ನಿಮಗ್ ಗೊತ್ತಾದ್ರೆ ನಾನ್ ಹೇಗ್ ನಿಮ್ ಜೊತೆ ಇರಕ್ಕಾಗತ್ತೆ? ನಮಗ್ ಪ್ರೈವಸಿ ಬೇಡವಾ? ಈಗಳ ಕುಳ್ಳಿ, ನಿನ್ನ ಮನಸ್ಸಿನ ಭಾವನೆಗಳು ನನಗೆ ಅರ್ಥ ಆದ್ರೆ ಅದನ್ನು ಈಡೇರಿಸ್ಲಿಕ್ಕೆ ಸುಲಭ ಅಲ್ವಾ? ಹೌದಾ? ನಂಗೀಗ 7 ವಂಡರ್ಸ್ ಆಫ್ ವರ್ಲ್ಡ್ ನೋಡ್ಬೇಕು ಅಂತ ಆಸೆ ಆಗ್ತಿದೆ, ಕರ್ಕೊಂಡು ಹೋಗ್ತೀರಾ? ಓಹೋ, ಅಷ್ಟು ಖರ್ಚಿನ ಪ್ರಯಾಣ ಬೇಡಣ. ಬೇಡ ಬಿಡಿ, ನಂಗೀಗ ಒಬ್ಬ ರಾಜಕುಮಾರನ ಮದ್ವೆ ಆಗ್ಬೇಕು ಅಂತ ಆಸೆ ಆಗ್ತಿದೆ, ಮದ್ವೆ ಮಾಡಿಸ್ತೀರಾ? ಎಬ್ಬೆ, ನಾನಿರುವಾಗ ರಾಜಕುಮಾರ್ ಎಂತದಕ್ಕ? ನೋಡಿ, ಇದೆಲ್ಲ ಕೇಳಕ್ ಅಷ್ಟೇ ಚಂದ, 4 ಮಾತು ಪ್ರೀತಿಯಿಂದ ಆಡ್ತೀವಿ ಅಂದ್ ಮಾತ್ರಕ್ಕೆ ಅದನ್ನ ದುರುಪಯೋಗ ಪಡಿಸ್ಕೊಳಕ್ ತಪ್ಪಾಗತ್ತೆ. ನೀವು ಬೇಡ, ನಿಮ್ ಸವಾಸನು ಬೇಡ. ಅಲ್ಲಣ್ಣ, ನೀನೇ ಈ ನಮ್ನೆ ನಡೆದುಕೊಂಡ್ರೆ ನನಗೆ ಸಿಕ್ಕಿರುವ ವರವನ್ನು ನಾನು ಸಾರ್ಥಕಗೊಳಿಸುದು ಈಗ. ನೋಡಿ ಚಿಂಗ್ಲಿ ಮುಂಗ್ಲಿ, ಹೆಣ್ಮಕ್ಳು ಮನ್ಸು ಸಾಗರ ಇದ್ದಾಗೆ, ಅಲ್ಲಿ 100 ಅಲೆಗಳು ಬರ್ತಾ ಇರುತ್ತೆ, ಅದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಬದುಕೋದು ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ದೇವ್ರು ಯಾರ ಮನ್ಸಿನ ಮಾತನ್ನು ಯಾರು ಕೇಳ್ದಿರೋ ಹಾಗೆ ಮಾಡಿರೋದು. ಎಲ್ಲಾರ ಮನ್ಸಿನ ಮಾತು ಎಲ್ಲಾರ್ಗು ಅರ್ಥ ಆಗೋ ಹಾಗಿದ್ರೆ ಈ ಪ್ರಪಂಚ ಮುಳುಗೋಗ್ತಿತ್ತು. ನೀನು ಹೋಗ, ನಾನು ಅವಳೊಟ್ಟಿಗೆ ಮಾತಾಡ್ತೇನೆ. ಹಾಯ್ ಬೇಬಿ. ನೀವ ಎಂತದಕ್ಕ ಶಾಕು ಇವತ್ತೆಂತ? ನೀನು ಪ್ರೀತಿಸಿದ ಹುಡುಗನನ್ನು ಬಿಟ್ಟು ಬಿಡಿ ಅಂತೇಳಿ ಹೇಳಲಿಕ್ಕೆ ಹೊರಟಿದ್ಯಾ? ಇದೆಲ್ಲ ನಿಮ್ಗೆ ಗೊತ್ತಾಯ್ತು? ನಿನಗೆ ಗೊತ್ತುಂಟಲ್ಲಣ್ಣ, ಹೆಣ್ಣಿನ ಮನಸ್ಸಿನಲ್ಲಿ ಎಂತ ಉಂಟಂತ ನನಗೆ ಅರ್ಥ ಆಗ್ತದೆ ಅಂತ. ಈಗಳ, ನಿನ್ನ ಹುಡುಗನಿಗೆ ಚಂಡಿ ಬೈ, ನಾನು ಫ್ರೀ ಇದ್ದೇನೆ, ನನ್ನೊಟ್ಟಿಗೆ ಬಾನೋ. ಸಾಧ್ಯನೇ ಇಲ್ಲ, ಮನ್ಸಿನ ಮಾತು ಅರ್ಥ ಮಾಡ್ಕೊಂತೀರಾ? ನಿಮ್ ಜೊತೆ ಬಂದ್ರೆ ನನಗ್ ಪ್ರೈವಸಿ ಇರುತ್ತಾ? ಮಾತು ಮಾಕು ಜಗಳ ಶುರು ಆಗ್ಬಿಡುತ್ತೆ. ನಿಮ್ಕಿಂತ ನನ್ನ ಬಾಯ್ ಫ್ರೆಂಡ್ ಎಷ್ಟೋ ಆಸೆ, ಬರ್ತೀನಿ. ನೋಡಿದ್ರ ಈಗ್ಲಾದ್ರೂ ಅರ್ಥ ಆಯ್ತಾ? ಬೇರೆಯವ್ರ ಮನ್ಸನ್ನ ಅರ್ಥ ಮಾಡ್ಕೊಂಡ್ರೆ ಅಪಾರ್ಥ ಆಗತ್ತೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ನೀವೇನು ಮಾಡಂಗಿಲ್ರಿ, ಆದ್ರ ನಾವ್ ಮನಸ್ನಾಗ ಅನ್ಕೊಂಡದ್ ನಿಮ್ಗ್ ಗೊತ್ತಾಗ್ತದಲ್ರಿ, ಅದಕ್ಕ ನಾನ್ ನಿಮ್ ಹತ್ರ ಮಾತಾಡೋದೇ ಇಲ್ರಿ. ಎಂತ ಅವಸ್ಥೆ ಜನಗಳೆಲ್ಲ ಇದ್ದಾರಪ್ಪ ನೋಡಿದ್ರ ಮರೇರೆ, ದೊಡ್ಡದಾಗಿ ಹೆಣ್ಣಿನ ಮನ್ಸಿನ ಮಾತನ್ನ ಅರ್ಥ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ರಿ, ಈಗ್ಲಾದ್ರೂ ಗೊತ್ತಾಯ್ತಾ? ಅವರಿಗೆ ಚಂಡಿ ಬೈ. ಈಗಲ ತಗಣೆ, ನಿನ್ನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಅನುಮಾನ ಇಲ್ಲಲ್ಲ? ಅನುಮಾನ ಉಂಟು ಮರೇರೆ, ಆದ್ರೆ ಅದನ್ನ ನಿಮ್ ಮುಂದೆ ಹೇಳಲಿಕ್ಕೆ ಆಗ್ತಿಲ್ಲ. ಎಲ್ಲಿ ಗುಟ್ಟು ರಟ್ಟ ಆಗ್ತದಂತ ಭಯ ಆಗ್ತಾ ಉಂಟು. ಗಂಡನ ಹತ್ತಿರ ರಟ್ಟ ಆದ್ರೆ ಒಳ್ಳೇದಲ್ವನ? ಅದ್ ಹೇಗೆ ಆಗ್ತದೆ ಮರೇರೆ, ಈಗ ಒಬ್ಬ ಹೀರೋನನ್ನ ನೋಡಿ ನಮಗೂ ಇಂಥ ಗಂಡ ಸಿಗ್ಬಾರ್ದಿತ್ತಂತ ಮನಸ್ಸಿನಲ್ಲೇ ಮಾತಾಡ್ಕೊಳ್ತೀವಿ, ಅದು ನಿಮ್ ಮನ್ಸಿಗೆ ತಾಗಿ ಅನುಮಾನ ಶುರುವಾಗಿ ಆಮೇಲೆ ಸಂಸಾರ ಚಕ್ಕುಲಿ ಪುಡಿಯೋದಕ್ಕೆ ಪುಡಿ ಪುಡಿ ಆಗ್ತದೆ. ನಮಗೂ ಸಾವಿರಾರು ಆಸೆ ಕನಸು ಇರ್ತದೆ, ಅದ್ರ ಬಗ್ಗೆ ಮನಸ್ಸಲ್ಲೇ ಮಾತಾಡ್ಕೊಳ್ಳೋದು ತಪ್ಪ? ಈಗೆಲ್ಲ ನರವಂಟೆ, ನೀನು ಮನಸ್ಸಿನಲ್ಲಿ ಎಂತ ಬೇಕಾದ್ರೆ ಮಾತಾಡಿಕೊಳ್ಳ, ನಾನು ಎಂತ ಅಂದ್ಕೊಳ್ಳೋದಿಲ್ಲ. ನೀವು ಅನ್ಕೊಳ್ಳೋದಿಲ್ಲ ಮಾರೇರೆ, ಆದ್ರೆ ನನಗ್ ಫ್ರೀಡಮ್ ಇರೋದಿಲ್ವಲ್ಲ, ಇದೇ ನಮ್ನೆ ಮುಂದುವರಿದ್ರೆ ಸಂಸಾರ ಎಲ್ಲ ಗಡಿ ಹೋಗ್ತದೆ. ಅಯ್ಯೋ ದೇವರೇ, ಹುಡುಗಿಯ ಮನಸ್ಸಿನಲ್ಲಿ ಇಂತ ಯೋಚನೆಗಳೆಲ್ಲ ಬರ್ತದಾ? ಹೌದು ಕಣೋ, ಮನಸ್ಸಿನ ಮಾತು ಗೊತ್ತಾಗ್ಬಾರ್ದು ಅಂತಾನೆ ದೇವರು ಅದನ್ನ ಗೌಪ್ಯವಾಗಿ ಇಟ್ಟಿರೋದು. ಈಗೇನೆ ಗೊತ್ತಾತನ್ ಲೇಪಳೆಂಕ, ಒಬ್ಬರು ಮನಸ್ಸನ್ನ ಒಬ್ಬರು ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಅಂತ ಪ್ರಯತ್ನ ಪಟ್ಟವರೆಲ್ಲ ಮಣ್ಣಾಗಿ ಹೋಗ್ಯಾರ, ಅದ್ರಾಗು ಹೆಣ್ಮಕ್ಳು ಮನಸ್ಸನ್ನ ಕೆದಕ್ಲಿಕ್ಕೆ ಹೋಗ್ಬಾರ. ಓ ಟ್ಯಾಬು, ನಾನಾಗಿ ಕೆದಕ್ಲಿಕ್ಕೆ ಹೋಗುದಿಲ್ವಾ, ಆದ್ರೆ ಅವ್ರ ಮನಸ್ಸಿನಲ್ಲಿ ಆಡುವ ಮಾತುಗಳು ನನಗೆ ಕೇಳಿಸ್ತದಲ್ಲ, ಅವಾಗ ಕೆದಕಬೇಕಂತ ಆಗ್ತದೆ. ಅದಕ್ಕೆ ಸನ್ಯಾಸಿನಿ ಇದನ್ನ ಶಾಪ ಅಂತ ಅಂದಿದ್ದು. ಗಂಡಸು ಪಾಪದಿಂದ ಬಚಾವಾಗ್ಬಹುದು, ಆದ್ರೆ ಶಾಪದಿಂದ ಬಚಾವಾಗಕ್ಕಾಗಲ್ಲ. ಅಲ್ಲ ಜಾಬವ್ವ, ಈ ಶಾಪದಿಂದಾಗಿ ಒಂದು ಫ್ಲವರ್ಗಳು ಕೂಡ ಹತ್ತಿರ ಬರುದಿಲ್ಲ. ಹೋಗ್ಲಿ, ಬುಡದಿಯೊಟ್ಟಿಗೆ ನೆಮ್ಮದಿಯಲ್ಲಿ ಇರುವಂತ ಹೇಳಿದ್ರೆ ಅವಳು ಅನುಮಾನ ಪಡ್ತಾಳೆ.
ಎಂತ ಪರಿಸ್ಥಿತಿ ಬಂತಪ್ಪ. ಯಾವ್ದಾದ್ರು ಅತಿ ಆದ್ರೆ ಹಿಂಗಾಗುದ್ಲೇ. ಈಗ ಸನ್ಯಾಸಿನಿ ಹತ್ರ ಹೋಗಿ ಕೊಟ್ಟರು ಶಾಪ ವಾಪಸ್ ತಗೊಂತ ಹೇಳ, ಇಲ್ಲಾಂದ್ರೆ ಒಂಟಿಯಾಗಿ ಅಡ್ಡಾಡ್ಬೇಕಾಕತ್ತೆ. ನೀನು ಸನ್ಯಾಸಿಯನ್ನು ಯಾರು ನೋಡಿದೀರ? ಉಡುಪಿ ಕೃಷ್ಣ, ಎಂತ ಅವಸ್ಥೆ ಅಪ್ಪ ಇದು? ಸಣ್ಣ ಹುಡುಗಿಯು ನನ್ನ ಹತ್ರ ಮಾತಾಡೋದಿಲ್ಲಲ್ಲ. ಸನ್ಯಾಸಿನಿ ಯಾರು ಸಿಗ್ಲಿಲ್ಲ ಬೆಂದ್ರ ದಂಡೆ. ನನ್ನನ್ನು ನೋಡಿ ಫ್ಲವರ್ಸ್ ಗಳು ಬಿಡಿ, ಚಿಕ್ಕ ಹುಡುಗಿ ಕೂಡ ಎದರಿ ಪುಡ್ಚು ಆಗ್ತಾ ಉಂಟು. ಚಲೋ ಆತ್ ಬಿಡ್ಲಿ, ಈ ಶಾಪ್ದಿಂದ ಹೆಣ್ಮಕ್ಳು ನೆಮ್ಮದಿಯಿಂದ ಓಡಾಡುವಂಗಾತು. ಊಟವಿಲ್ಲದೆ ಬೇಕಾದ್ರೆ ಬದುಕ್ತಾನ, ಆದ್ರೆ ಫ್ಲವರ್ಸ್ ಗಳಿಲ್ಲದೆ ಬದುಕ್ಲಿಕ್ಕೆ ಆಗುದಿಲ್ವಾ? ಆದ್ರೂ ಬದುಕ್ಲೇಬೇಕಲ್ಲಪ್ಪ. ಆಹಾ, ಯಾವ ಹುಡುಗಿರ ನೋಡಿದ್ರು ಅವರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಬುಟ್ಟಿಗಾಕೋತೀನಿ ಅಂತ ಮೆರಿತಿದ್ದೆ. ಈಗ ನೋಡು ಎಂತ ಅವಸ್ಥೆ ಬಂತು. ಈಗೆಂತ ನೊಂದಿರುವ ಮನಸ್ಸಿನ ಮೇಲೆ ಬರೆ ಹಿಡಿದು ಖುಷಿ ಪಡ್ತಾ ಇದ್ದೀರಾ? ಅಯ್ಯೋ ದೇವರೇ, ಈ ಶಾಪದಿಂದ ನನ್ನನ್ನು ಮುಕ್ತಿಗೊಳಿಸಪ್ಪ. ಯಾವ ಹೆಣ್ಣಿನ ಮನಸ್ಸಿನ ಮಾತು ನನಗೆ ಕೇಳದಾಗೆ ಮಾಡಪ್ಪ. ಸನ್ಯಾಸಿನಿ ಅವರೇ ಬಂದು ಬಿಟ್ರ ಮಾರ. ಅವತ್ತು ಐಸ್ ಕ್ರೀಮ್ ತಿನ್ನೋದಕ್ಕೆ ಬಾ ಅಂತ ಕರೆದು ಇವತ್ತು ಐಸ್ ತರ ಕರ್ಗೋಗ್ಬಿಟ್ಟಿದ್ದೀರಾ? ಎಲ್ಲ ನೀವು ಕೊಟ್ಟ ಶಾಪದಿಂದ, ಒಂದು ಸರ್ತಿ ಶಾಪದಿಂದ ಮುಕ್ತಿಗೊಳಿಸಿ ಮಾರ. ನೋಡಿ, ಎಲ್ಲಾ ಹೆಣ್ಮಕ್ಳು ಒಂದೇ ತರ ಇರಲ್ಲ. ಅವ್ರಿಗೆ ಅವ್ರದೇ ಆದಂತ ಭ್ರಮೆಗಳಿರುತ್ತೆ. ಬಣ್ಣಗಳ ಜೊತೆ ಆಟ ಆಡ್ಬೋದು, ಆದ್ರೆ ಭ್ರಮೆಗಳ ಜೊತೆ ಆಟ ಆಡ್ಬಾರ್ದು. ಅದ್ರಲ್ಲೂ ಹೆಣ್ಮಕ್ಳ ಜೊತೆ ಆಟ ಆಡ್ಲೇಬಾರ್ದು. ಈಗ್ಲಾದ್ರೂ ಹೆಣ್ಮಕ್ಳ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಆಗಿರ್ಬೇಕಲ್ಲ. ಅರ್ಥ ಆಗದೆ ಇನ್ನೆಂತ ಆಗ್ತದೆ? ಅವರ ದೂಪೆ ಅವ್ರನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುದಿಲ್ವಾ ಮಾರೇ? ಸನ್ಯಾಸಿನಿ ಅವರೇ, ಪ್ಲೀಸ್ ನೀವು ಕೊಟ್ಟ ಶಾಪವನ್ನು ವಾಪಸ್ ತಗೊಳ್ಳಿ. ಸುಮ್ನೆ ವಾಪಸ್ ತಗೋಬೇಡಿ, ಇನ್ ಮುಂದೆ ಯಾವ ಹುಡುಗಿ ಸಹವಾಸಕ್ಕೂ ಹೋಗೋದಿಲ್ಲ ಅಂತ ಪ್ರಮಾಣ ಮಾಡಿಸ್ಕೊಂಡು ಶಾಪನ ವಾಪಸ್ ತಗೊಳ್ಳಿ. ಈಗ ಕಿನ್ನಿ, ನಾನು ಯಾರ ಹಿಂದೆ ಹೋದ್ರು ನಿನ್ನ ಹಿಂದೆ ಮಾತ್ರ ಬರುದಿಲ್ಲ ಮಾರೈತಿ. ಅದೆಲ್ಲ ಆಗಂಗಿಲ್ರಿ, ಈ ಕೆಷ್ಟ ಅಲ್ರಿ, ಇನ್ ಮುಂದ್ ಯಾವ ಹುಡುಗಿಯಿಂದ ಹೋಗಂಗಿಲ್ಲ ಅಂತ ಇದ್ದಾಗನೇ ತಲೆ ಮೇಲೆ ಕೈ ಇಟ್ಟು ಹಾನಿ ಮಾಡಿ ಹೇಳ್ರಿ, ಹಾಗೆ ಅವ್ರು ಶಾಪನ ವಾಪಸ್ ತಗೋತಾರ. ಹೌದು, ಇವ್ರು ಹೇಳ್ದಂಗ್ ಮಾಡಿದ್ರೆ ನನ್ ಶಾಪನ ವಾಪಸ್ ತಗೊಳ್ಳೋದು. ಇಲ್ಲ ಅಂದ್ರೆ ಹೆಂಗಸ್ರ ಮನ್ಸ್ ಜೊತೆ ಗಂಡಸ್ರ ಮನ್ಸು ಅರ್ಥ ಆಗೋ ಹಾಗೆ ಇನ್ನೊಂದ್ ಶಾಪ ಕೊಟ್ಬಿಡ್ತೀನಿ. ಇವರ ಮನಸ್ಸನ್ನು ಅರ್ಥ ಮಾಡಿಕೊಂಡೇ ಪ್ರಾಣ ಹೋಗುವ ಹಾಗೆ ಆಗಿದೆ. ಇನ್ನು ಗಂಡಸರ ಮನಸ್ಸಿನ ಮಾತನ್ನ ಅರ್ಥ ಮಾಡಿಕೊಂಡ್ರೆ ನಿಂತ ಜಾಗದಲ್ಲಿ ನೇಣು ಹಾಕಿಕೊಳ್ಬೇಕಾಗ್ತದೆ. ಬೇಡಪ್ಪ, ಓಯ್, ನನ್ನ ಬುಡಿದಿಯ ಮೇಲೆ ಆಣಿಟ್ಟು ಹೇಳ್ತಾ ಇದ್ದೇನೆ, ನಾನು ಇನ್ನು ಮುಂದೆ ಯಾವ ಹುಡುಗಿಯಿಂದ ಹೋಗುದಿಲ್ಲ ಮಾರ. ಆಯ್ತು, ನಿಮ್ ಮಾತನ್ನ ನಂಬಿ ನಾನು ಕೊಟ್ಟಿರೋ ಶಾಪನ ವಾಪಸ್ ತಗೋತೀನಿ. ಈಗ ಇವ್ರ ಮನ್ಸಲ್ಲಿರೋ ಮಾತು ನಿಮಗೆ ಕೇಳಿಸ್ತಿದ್ಯಾ? ಎಂತ ಕೂಡ ಕೇಳಿಸ್ತಿಲ್ಲ ಮಾರ. ಈಗ ನೀವು ಶಾಪದಿಂದ ವಿಮುಕ್ತಿ ಆಗಿದ್ದೀರಾ, ಇನ್ಮೇಲಾದ್ರೂ ಹುಷಾರಾಗಿರಿ. ತುಂಬಾ ಥ್ಯಾಂಕ್ಸ್ ಮಾರಾ. ಬಚ್ಚಾವ್, ಅಂತೂ ನನ್ನ ಗಂಡ ನನಗೆ ಸಿಕ್ಬಿಟ್ರು, ಇನ್ ಮುಂದೆ ಅವ್ರು ಯಾವ ಫ್ಲವರ್ನ ಹಿಂದೆಯೂ ಹೋಗುದಿಲ್ಲ. ಜಾಸ್ತಿ ಖುಷಿ ಪಡ್ಬೇಡನೆ ತಗಣೆ, ನಾನು ಹೇಳಿದ್ದು ನಾನು ಯಾವ ಹುಡುಗಿಯರಿಂದ ಹೋಗುದಿಲ್ಲ ಅಂತ. ಆದರೆ ಹುಡುಗಿಯರೇ ನನ್ನ ಹಿಂದೆ ಬರುವಾಗೆ ಮಾಡಿಕೊಳ್ತೇನೆ.